ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದುಕೊಂಡ ಕೇಂದ್ರ ಸರ್ಕಾರ ಚಿಕ್ಕೋಡಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕಿನ ರೈತರು ಸೇರಿಕೊಂಡು ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದುದನ್ನು ಸ್ವಾಗತಿಸಿ ಚಿಕ್ಕೋಡಿ ತಾಲೂಕಿನ ಹಸಿರು ಸೇನೆ ಅಧ್ಯಕ್ಷರಾದ ಮಂಜುನಾಥ ಪರಗೌಡರು ಮತ್ತು ಮಹಾವೀರ್ ಮೋಹಿತೆ ಇವರ ನೇತೃತ್ವದಲ್ಲಿ ರೈತ ಹೋರಾಟಗಾರರು ಜಯಶಾಲಿ ಗಳಿಸಿದ ಕಾರಣ ಸಂಭ್ರಮದಿಂದ ವಿಜಯೋತ್ಸವ ಆಚರಿಸಿದರು ಅಧ್ಯಕ್ಷರಾದಂತಹ ಮಂಜುನಾಥ ಪರಗೌಡರು ಮಾತನಾಡಿ ರೈತ ಹೋರಾಟಗಾರರಿಗೆ ಶುಭ ಕೋರಿ ಸುಪ್ರೀಂ ಕೋರ್ಟ್ ಇನ್ನು ಮುಂದೆ ಈ ಕಾಯ್ದೆಯನ್ನು ಯಾವುದೇ ಸರ್ಕಾರ ಬಂದರೂ ಜಾರಿಗೊಳಿಸಬಾರದು ಮತ್ತು ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡಬೇಕು ರೈತರ ವಿರುದ್ಧ ನಡೆದರೆ ಮನೆಗೆ ಕಳಿಸಿಕೊಡುವ ಕೆಲಸ ರೈತ ಸಂಘ ಹಾಗೂ ಎಲ್ಲಾ ರೈತರು ಸೇರಿಕೊಂಡು ಮಾಡುತ್ತೇವೆ ಎಂದು ತಿಳಿಸಿದರು ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರ ಬಂದಿದೆಲ್ಲ ಒಂದಿಲ್ಲ ಒಂದು ಗೊಂದಲ ಮಾಡ್ಕೊತನಾದರ ಒಂದಿಲ್ಲ ಒಂದು ಅನಾಹುತ ಮಾಡ್ಕೊತನಾದರ ಏನಪ್ಪ ಅಂತಂದ್ರೆ ಕೃಷಿ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿದ್ಯುತ್ ಕಾಯ್ದೆಯನ್ನ ಈ ಜಾರಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಯಾವ ರೈತರ ಅರ್ಜಿ ಹಾಕಿಲ್ಲ ಏನು ಕಾರ್ಪೊರೇಟ್ ಕಂಪನಿಗಳ ಕೈಗೊಂಬೆ ಆದಂತ ಸರ್ಕಾರ ಇವತ್ತು ಕಾರ್ಗೊಂಬೆ ಆ ಕಾರ್ಪೊರೇಟ್ ಕಂಪನಿ ಹೇಳಂಗೆ ಕೇಳಿ ಇವತ್ತು ಒಂದು ವರ್ಷದಿಂದ ಸುಮಾರು ಜನ ನಮ್ಮ ರೈತರು ದೆಹಲಿಯಲ್ಲಿ ಹೋರಾಟ ಮಾಡಿ ಮಡಿದು ಹೋಗಿದಾರ ಅವರು ಪಂಜಾಬ್ ಹರಿಯಾಣ ದೆಹಲಿಯಲ್ಲಿ ಏನು ಚಳುವಳಿ ಮಾಡ್ತಕ್ಕಂಥ ನನ್ನ ರೈತ ಅಂತಂದ್ರು ಇಷ್ಟು ಜನ ಸತ್ರು ಇಷ್ಟು ಜನ ಸತ್ತಿದ್ರೆ ಈ ಸಾವಿಗೆ ಕಾರಣ ಯಾರು ಏನು ಮೋದಿನೇ ಕಾರಣ ಅಂತ ಹೇಳ್ಬೇಕು ಬರೀ ರೈತರು ಸಾವಷ್ಟೇ ಅಲ್ಲ ಮೋದಿ ಸರ್ಕಾರ ಮಾಡಿದಂಥ ಕೊಲೆ ಈ ಕೊಲೆಯ ನೈತಿಕ ಹೊಣೆ ಹೊತ್ತು ಇವತ್ತು ರಾಜ ಆತ ರಾಜೀನಾಮೆ ನೀಡಬೇಕು ಆತ ರಾಜೀನಾಮೆ ನೀಡಬೇಕು ಯಾಕೆಂತಂದ್ರೆ ಒಬ್ಬ ಯಾವ ಏತಾಂಡಿ ಮಂತ್ರಿ ನಮ್ಮ ರೈತರ ಮೇಲೆ ಕಾರ್ಗಡೆ ಹಾಸಿ ಕೊಲೆ ಮಾಡುವಂತ ಒಂದು ಕೆಲಸ ಮಾಡ್ತಾನಂತಂದ್ರೆ ಅಂತ ಮಂತ್ರಿಯನ್ನು ಈ ಮೋದಿ ಇಟ್ಕೊಂಡಾನಂತಂದ್ರೆ ಇದಕ್ಕಿಂತ ಕೊಲೆಗಡಕ ಸರ್ಕಾರ ಮತ್ತೊಂದು ಯಾವ್ದು ಬೇಕಾಗಿದೆ ನಮಗೆ ಇದಕ್ಕಿಂತ ಕೊಲೆಗಡಕ ಸರ್ಕಾರ ಮತ್ತೊಂದು ಯಾವ್ದು ಬೇಕಾಗಿದೆ ನೋಡಿ ಚುನಾವಣಾ ಸಮೀಪ ಬಂದಿದೆ ಇನ್ನ ನಮ್ಮ ಮಾನ ಮರ್ಯಾದೆ ಹೋಗುತ್ತಾ ಜನರ ಎದುರುಗಡೆ ರೈತರ ಎದುರುಗಡೆ ಯಾವ ಮುಖ ಹೊತ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಗೊಂದಲದೊಳಗ ಈ ಕೃಷಿ ಕಾಯ್ದೆ ಹಿಂಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹಾವೀರ್ ಮೋಹಿತೆ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಗುಲಾಬ್ ಹುಸೇನ್ ಭಾಗವಾನ್ ಸಂಜು ಬಡಿಗೇರ್ ಚನ್ನಪ್ಪ ಬಡಿಗೇರ್ ಪ್ರತಾಪ್ ಪಾಟೀಲ್ ಶಂಕರ್ ಹೆಗಡೆ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದವರು ಏನೊಂದು ಈ ಮೂರು ಕಾಯ್ದೆಗಳನ್ನ ಹಿಂತಕ್ಕೊಂಡರು ಈ ಒಂದು ಖುಷಿ ಆಚರಣೆಯನ್ನ ನಮ್ಮೆಲ್ಲ ರಾಜ್ಯದ ಹಾಗೂ ಭಾರತದ ರೈತ ಹೋರಾಟಗಾರರು ಎಲ್ಲ ಸೇರಿ ಒಂದು ಈ ಹೋರಾಟಕ್ಕೆ ಈ ಜಯಶಾಲಿಗೆ ಪಾತ್ರರಾಗಿದ್ದರು ಆ ಪಾತ್ರ ಆದ ಕಾರಣದಿಂದ ಇವತ್ತು ನಾವು ಚಿಕ್ಕೋಡಿಯಲ್ಲಿ ನಮ್ಮ ರೈತ ಸಂಘಟನೆ ಆಗಿರ್ಬೋದು ಅಥವಾ ಇನ್ನು ಉಳಿದ ವಿವಿಧ ಸಂಘಟನೆಗಳೆಲ್ಲ ಸೇರಿ ಇವತ್ತೊಂದು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದೆವು ಈ ಏನು ಕಾಯ್ದೆ ಇವರು ಹಿಂತಕ್ಕೊಂಡಾರಲ್ಲ ಈ ಕಾಯ್ದೆಗಳನ್ನು ಇನ್ನು ಮುಂದೆ ಯಾವುದೇ ಸರ್ಕಾರ ಬಂದ್ರೂ ಕೂಡ ಈ ಮತ್ತೆ ಈ ಕಾಯ್ದೆಗಳನ್ನ ಪಾಸ್ ಮಾಡಬಾರ್ದಂತಂದು ನಾವೊಂದು ಮಾಧ್ಯಮದ ಮುಖಾಂತರ ಈ ನಮ್ಮ ಸುಪ್ರೀಂ ಕೋರ್ಟ್ದವರಿಗೆ ನಾವೊಂದು ವಿನಂತಿಯನ್ನು ಮಾಡ್ತೇವೆ ಯಾಕಂತಂದ್ರೆ ಈ ಇವತ್ತು ಅಲ್ಲ ಸೆಲೆಬ್ರೇಷನ್ ಅಂತಂದ್ರೆ ಇವತ್ತು ಎಷ್ಟೋ ಜನ ರೈತರು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಸುಸೈಡ್ ಮಾಡ್ಕೊಂಡ್ರೆ ಮತ್ತು ಅವ್ರ ಮ್ಯಾಗ ಕೊಲೆ ಮಾಡೋಕ್ಕೋಸ್ಕರನೂ ಒಂದು ಮುಂದಾದ್ರೆ ಆದರೆ ಇಷ್ಟೆಲ್ಲ ಒಂದು ಹಿಮ್ಮೆಟ್ಟಿಸಿ ಒಂದು ದಿಟ್ಟತನದಿಂದ ಒಂದು ಹೋರಾಟವನ್ನು ಮಾಡಿ ಇವತ್ತು ಜಯಶಾಲಿ ಗಳಿಸಿದಾರಪ್ಪ ಅಂತ ಅದು ರೈತ ಸಮೂಹದ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸಿದರು ಇದಕ್ಕೆ ಕೇಂದ್ರ ಸರ್ಕಾರ ಹೆದರಿ ಒಂದು ಈ ತೀರ್ಮಾನವನ್ನು ತಗೊಂಡೈತಿ ಆದರೆ ಇನ್ನು ಮುಂದೂ ಕೂಡ ರೈತರ ಪರವಾಗಿರಬೇಕು ಯಾವುದೇ ಸರ್ಕಾರಗಳು ಬಂದ್ರೂ ಕೂಡ ರೈತರ ವಿರುದ್ಧವಾದರೆ ಅವ್ರನ್ನ ಮನೆ ಕಳಿಸುವಂಥ ಕೆಲಸ ನಾವು ರೈತ ಸಂಘದವರು ಎಲ್ಲ ರೈತರು ಕೂಡಿ ಹೋರಾಟಗಳನ್ನ ಮಾಡ್ತೀವಿ ಅಂತಂದ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ನಮ್ಮ ರೈತರ ಮತ್ತು ನಾವು ನಮ್ಮ ಪಕ್ಷ ಕಾಂಗ್ರೆಸ್ದವರು ಇವ್ರ ಜೊತೆ ಯಾವಾಗೂ ಇದ್ರು ಈಗೂ ಅದೇವಿ ಏನ ಯಾವಾಗೂ ಇರೋದು ಇವರು ಏನಾದ ಕಾಯ್ದೆ ತೊಗೊಂಡು ಬರಾಗ್ತಿದ್ರು ಕ್ಯಾನ್ಸಲ್ ಏನು ಮಾಡಿರಲ್ಲ ಅದು ನಮ್ಗೆ ಖುಷಿ ಕ್ಯಾನ್ಸಲ್ ಮಾಡೋದ ಕಾರಣ ಅಂದ್ರೆ ಏನ ಈಗ ಮುಂದೆ ಐದು ರಾಜ್ಯ ಇಲೆಕ್ಷನ್ ಅದಾವ ಅದು ರೈತರದ ಹೋರಾಟ ಹಿಂಗೆ ನಡೆದಿತ್ತೇನಿಲ್ಲ ಭಾಳ ಜೋರು ನಡೆದಿತ್ತು ಈಗ ಮುಂದೆ ನಮ್ಮದು ಏನರ ನುಕ್ಸಾನ ಆಗ್ತೈತಿ ತಿಳ್ಕೊಂಡು ಇದನ್ನು ಹಿಂದೆ ತೊಗೊಂಡಾರು ಅದು ನಮ್ಮ ರೈತರದ ಜಯ ಐತಿ ಮತ್ತು ಇದು ಯಾವಾಗೂ ನಾವು ಚಿಕ್ಕೋಡಿಯಲ್ಲಿ ಆಗಲಿ ರಾಜ್ಯನಾಗ ಆಗಲಿ ಸೆಂಟ್ರ್ನಾಗ ಆಗಲಿ ಯಾವತ್ತು ನಮ್ಮ ಸ್ಟಾರ್ಟ್ದಿಂದ ಕಾಂಗ್ರೆಸ್ದ ಬೆಂಬಲ ಇವ್ರ ಜೊತೆ ಐತಿ ಇತ್ತು ಮತ್ತು ಇವ್ರ ಜೊತೆ ನಾವು ಹೋರಾಟ ಮಾಡಿದ್ದೀವಿ ಮತ್ತು ಮುಂದೆ ರೈತರ ಜೊತೆ ನಾವು ಹೋರಾಟ ಇರೋದ ಮತ್ತು ಇದು ಬಿಲ್ ಯಾವ ತನಕ ಇನ್ನೂ ಏನೇ ಅವ್ರಿಗೆ ಬಾಯಿಲಿ ಹೇಳಿದ್ದಾರೆ ಇದು ಯಾವಾಗ ಈಗ ನಮ್ಮ ರೈತರ ಎಲ್ಲ ಸಮಾಜ ರೈತರದವ್ರು ಎಲ್ಲರೂ ಹೇಳಿದಾರು ಸಂಸತ್ ನಾವು ಯಾವತ್ತಕ್ಕಂಗೆ ಕ್ಲಿಯರ್ ಆಗಂಗಿಲ್ಲ ನಾವು ಅನ್ಕೊಂಬಟ್ಟ ಹೋರಾಟ ನಮ್ಮ ಚಾಲು ಇರೋದಂತ ಹೇಳಿದ್ದಾರೆ
ಅವ್ರು ಯಾವ ತನಕ ಹೋರಾಟ ಇರ್ತೈತೆ ನಾವು ಅವ್ರ ಜೊತೆ ಸಾಥ್ ಅದೇವು. ಮತ್ತು ಇದಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ಸುದ ಎಲ್ಲೆಲ್ಲ ನಮ್ಮ ಎಲ್ಲ ಕಡೆ ನಾವು ಏನು ಇವರು ಸರ್ಕಾರ ಕೊಟ್ಟರು ಪಕ್ಷ ಇವರು ರೈತರಿಗೆ ಏನು ಸಪೋರ್ಟ್ ಮಾಡಿದರು ಅವ್ರಿಗೂ ನಾವು ಧನ್ಯವಾದ ಹೇಳಿ